ಬೀದಿ ನಾಯಿಗಳಿಗೆ ತೊಂದರೆ ಕೊಡುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬೆಳಗಾವಿ ನಗರದ ಅಣಿತಾ ದೊಡ್ಡಮನಿ ಎಂಬುವರು ದೂರು ಸಲ್ಲಿಸಿದ್ದಾರೆ. ಬೆಳಗಾವಿ ನಗರ ಪೊಲೀಸ್ ಅಧಿಕಾರಿಗಳು ಹಾಗೂ ಕೆಲ ಜನರ ವಿರುದ್ಧ ಬೀದಿ ನಾಯಿಗೆ ಆಸರೆಯಾಗಿ ಊಟ ಉಪಚಾರ ಮಾಡಿಕೊಂಡು ಬರುತ್ತಿರುವ ನಮಗೆ ಬೀದಿ ನಾಯಿಗಳಿಗೆ ಊಟ ಹಾಕಬೇಡಿ ಎಂದು ಶಹಾಪುರ್ ಸಿಪಿಐ ದಬ್ಬಾಳಿಕೆ ಮಾಡುತ್ತಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಮೂಕ ಪ್ರಾಣಿಗಳಿಗೆ ಊಟ ಉಪಚಾರ ಮಾಡಿಕೊಂಡು ಬರುತ್ತಿರುವ ನಮಗೆ ಈಗಾಗಲೇ ನೂರಾರು ಬೀದಿ ನಾಯಿಗಳನ್ನು ಪಾಲನೆ ಮಾಡುತ್ತಿದ್ದೇವೆ. ಸ್ಥಳೀಯರಿಗೆ ನಾಯಿಗಳು ತೊಂದರೆ ಕೊಡುತ್ತಿವೆ, ಅವುಗಳಿಗೆ ಊಟ ಹಾಕಬೇಡಿ ಎಂದು ಶಹಾಪುರ್ ಸಿಪಿಐ ದಬ್ಬಾಳಿಕೆ ನಡೆಸಿದ್ದಾರೆ. ಅವರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತು ರಾಜ್ಯಪಾಲರಿಗೆ ದೂರು ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಬೀದಿ ನಾಯಿಗಳಿಗೆ ತೊಂದರೆ ಕೊಡುತ್ತಿದ್ದಾರೆ ಎಂದು ಈಗಾಗಲೇ ಶಹಾಪುರ್ ಸಿಪಿಐಗೆ ದೂರು ಕೂಡ ನೀಡಿದ್ದೇವೆ. ಆದರೆ ಅವರು ಯಾವುದೇ ಕ್ರಮ ಕೈಗೊಳ್ಳದೆ ಬದಲಾಗಿ ಹೊಂದಾಣಿಕೆ ಮಾಡಿಕೊಂಡು ಹೋಗಿ ಎಂದು ಹೇಳಿ ಕಳಿಸಿದ್ದಾರೆ. ನಮ್ಮ ಹತ್ತಿರ ನಾಯಿಗಳ ಸಾಕಾಣಿಕೆಗೆ ಲೈಸೆನ್ಸ್ ಕೂಡ ಇದೆ, ಆದರೆ ಜನರು ನಮಗೆ ದಿನನಿತ್ಯ ಸಮಸ್ಯೆ ಕೊಡುತ್ತಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ನಮ್ಮ ಮನೆ ಮುಂದೆ ಇದ್ದಾರಷ್ಟೇ ರೀ, ಅವರೆಲ್ಲ ಗೌರ್ಮೆಂಟ್ ಸರ್ವಿಸ್ ಅದಾರೆ ರೀ. ಅಟ್ ಗೌರ್ಮೆಂಟ್ ವೆಲ್ ಎಜುಕೇಟೆಡ್ ಆಗಿ ಅನ್ ಎಜುಕೇಟೆಡ್ ಅವ್ರು ಮಾಡುದಿಲ್ಲ ರೀ, ಹಂಗೆ ಮಾಡ್ತಾರೆ ಅವ್ರೆ ಹುಡುಗತೆ ಮಾಡ್ತಾರೆ. ಎಲ್ಲೆಲ್ಲಿ ಕಂಪ್ಲೇಂಟ್ ಕೊಟ್ರಿ ಮೇಡಮ್? ಈಗ ನಾವು ನಮ್ಮ ಜಿಲ್ಲೆಯೊಳಗೆ ಡೆಪ್ಯೂಟಿ ಕಮಿಷನರ್ಗೂ ಮತ್ತು ಪೊಲೀಸ್ ಕಮಿಷನರ್ಗೂ ಸಹ ತಿಳಿಸಿದ್ರಿ. ಅಷ್ಟಾದರೂ ನಾವು ಹೋಗಿ ಆ್ಯಕ್ಷನ್ ಏನೂ ಸಿಪಿಐ ಏನೂ ಆ್ಯಕ್ಷನ್ ತೊಗೊಳಿಲ್ಲ ರೀ. ಅದಕ್ಕಾಗಿ ನಾವು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗೂ ಇದನ್ನು ಬಗ್ಗೆ ತಿಳಿಸಿದ್ರಿ. ಎದಕ್ಕಂದ್ರೆ ಮೋದಿ ಸರ್ಕಾರ ಕಾಯ್ದೆ ಆದೇಶ ಮಾಡೈತ್ರಿ, ಹಾ ರೀ, ಮನುಷ್ಯರಿಗೆ ಎಷ್ಟು ಬದುಕು ಹಕ್ಕೈತೋ ಅಷ್ಟು ಸಹ ಪ್ರಾಣಿಗಳಿಗೂ ಐತೆ. ಯಾರಾದರೂ ಪ್ರಾಣಿಗಳಿಗೆ ಏನೋ ಹಾನಿ ಬಡಿದು ತೊಂದರೆ ಮಾಡಿದ್ರೆ ಅವ್ರ ಬಗ್ಗೆ ಅವ್ರ ಮೇಲೆ ಇಮಿಜಿಯೆಟ್ಲಿ ಸ್ಟ್ರಿಕ್ಟ್ಲಿ ಆ್ಯಕ್ಷನ್ ತೊಗೋಬೇಕಂತ. ಅದಕ್ಕಾಗಿ ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ಮಾತನ್ನು ತಿಳಿಸಿದ್ದೇವೆ. ಇದ್ರ ಬಗ್ಗೆ ಇನ್ಕ್ವೈರಿ ಸಲಾಗಿ ಬಂದಿತ್ತು ರೀ, 18/10/2022 ನಂದಕ್ಕೆ ಫಸ್ಟ್ ಶಾಪುರ್ ಪೊಲಿಟಿಷಿಯನ್ ಸಿಪಾಯಿಗೆ. ಅಷ್ಟಾದ್ರೂ ಏನು ಆ್ಯಕ್ಷನ್ ತೊಗೊಳಿಲ್ಲ ರೀ, ಅವ್ರನ್ನ ತಮ್ಮ ಪೊಲೀಸ್ ಅಧಿಕಾರಿ ಇದಾರಂತ ಅವ್ರ ಸೈಡ್ ಕೊಟ್ಟು ನಮ್ಮನ್ನ ಬೈದು ನಮ್ಮ ದಬ್ಬಾಯಿಸಿ ಕಳಿಸಿದ್ರು ಅವ್ರು ಸಿಪಿಐ. ಎದಕ್ಕಂದ್ರೆ ಅವ್ರು ಬೀದಿ ನಾಯಿಗಳು ಅದಾವ ರೀ, ಅವೇನ ಬೀದಿ ಒಳಗೆ ತಿಂತಾವ ಬೀದಿ ಒಳಗೆ ಅಡ್ಡಾಡ್ತಾವ, ಅವಕ್ಕೇನ ರೆಸ್ಪೆಕ್ಟ್ ಇಲ್ಲಲ್ಲ, ಅದ್ರ ಸಲುವಾಗಿ ಹಂಗೆ ಮಾಡಿದ್ರು ಸಿಪಾಯಿ. ನಾನು ಸಹ ಪ್ರೀತಿ ದೊಡ್ಡ ಅವತ್ತು ತಿಂಗಳು 9 ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ ನಮ್ಮ ಬೀದಿ ನಾಯಿಗಳಿಗೆ ತೊಂದರೆ ಕೊಡ್ತಿದ್ದಾರೆ ಅಂತ ಶಾಪುರ್ ಪೊಲೀಸ್ ಸ್ಟೇಷನ್ದಾಗ ಸಿಪಿಐ ಮೇಲೆ ಕಂಪ್ಲೇಂಟ್ ಕೊಟ್ಟು ಅಂದ್ರೆ ಅವ್ರು ಏನೂ ಅದ್ರ ಮೇಲೆ ಎಕ್ಷನ್ ತೊಗೊಂಡಿಲ್ಲ ರೀ. ಅದಕ್ಕೆ ನಾವು ಒಂದು ವಾರ ನೋಡಿದ್ದೀವಿ ರೀ, ಎಕ್ಷನ್ ತೊಗೊಂಡಾರ ಈಗ ತೊಗೊಂಡಾರ ಆಗ ತೊಗೊಂಡಾರಂತೆ, ಅವ್ರೇನು ಎಕ್ಷನ್ ತೊಗೊಳಿಲ್ಲ ರೀ ಅದನ್ನು. ಆಮೇಲೆ ಇಲ್ಲಿ ಬೆಳಗಾವಿ ಬಂದು DC ಸಾಹೇಬರಿಗೆ ಮತ್ತು ಕಮಿಷನರ್ ಸಾಹೇಬರಿಗೆ ಕಂಪ್ಲೀಟ್ ಕೊಟ್ಟಿವಿ ರೀ, ಅದ್ರ ಬಗ್ಗೆ ಏನೂ ಚರ್ಚೆನೇ ಆಗಲಿಲ್ಲ ರೀ. ಅದ್ರ ಬಗ್ಗೆ ಮಾರ್ತಿಗಳಿ ಒಡ್ರು ತೊಂದರೆ ಯಾರು ಮಾಡ್ತೀವಿ, ನಮ್ಗೆ ತೊಂದರೆ ಮಾಡ್ತಾಯಿದ್ದಾರೆ ಸುಜಾತಾ ಓಲೇಪುರ್ಕ, ಇದು ಓಲೇಪುರ್ಕರ್ ಮತ್ತೆ ವಿನಾಯಕ್ ಓಲೇಪುರ್ಕರ್ ಅವ್ರ ಫ್ಯಾಮಿಲಿ ಕುಟುಂಬ. ನಾಯಿಗಳಿಗೆ ಊಟ ಕೊಡೋದ್ರಿಂದ ನಾವು ಊಟ ಕೊಡ್ತಿದ್ದೀವಿ ರೀ ಅವ್ರಿಗೆ, ಸಂಜೆಗೆ 8 ಸುಮಾರು ಬರ್ತಾರ ರೀ ಅವ್ರು ನಾಯಿಗಳು, ಮತ್ತೆ ಮಧ್ಯಾಹ್ನ 12 ಸುಮಾರು ಬರ್ತಾರ ರೀ ಅವ್ರು. ಆ ಟೈಮ್ನಾಗ ಬಂದಂದ್ರೆ ನಾವು ಊಟ ಹಾಕ್ತೀವಿ ರೀ, ಊಟ ಹಾಕಿದಕ್ಕೆ ಅವ್ರಿಗೆ ನಾವು ಕೊಟ್ಟಿವಿ, ಈಗ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮತ್ತು ಮೋದಿ ಅವ್ರಿಗೆ ಕೊಟ್ಟಿದ್ದೀವಿ. ಅವ್ರು ನಮ್ಗೆ ರಿಪ್ಲೈ ಕಳಿಸಿದಾರೆ, ಈ ಕಡೆ ನಮ್ಮ ಕಡೆ ಯಾಡ ಬಂದವ್ರಿ ರಿಪ್ಲೈ ಈಗ, ಮತ್ತು ಅವ್ರು ಮೋದಿ ಕಡೆಯಿಂದ ಬಂದಿದ್ದೇವೆ ಇಲ್ಲ ಪೊಲೀಸರಿಗೆ ಅವ್ರಿಗೆ ಗೊತ್ತರಿ, ಅದು ಅವ್ರು 4-5 ಲೆಟರ್ ಬಂದಾವ ಅಂತ ಹೇಳಿದಾರೆ. ಪೊಲೀಸ್ ಸ್ಟೇಷನ್ ಕಂಪ್ಲೀಟ್ ಕೊಡ್ರಿ, ಅದ್ರ ಬಗ್ಗೆ ಏನು ವಿಚಾರ ಇಲ್ಲ ರೀ, ಅದು ಏನು ಹೇಳಕ ರೆಡಿ ಇಲ್ಲ ರೀ. ಅವ್ರು ಏನಂತಾರೆ ನೋಡೋಣ ತಗೋರಿ, ಆ್ಯಕ್ಷನ್ ನೀವು ಬೇರೆ ಲೆಟರ್ ಅಟ್ಟು ಕೊಟ್ಟು ಹೋಗ್ರಿ, ನೋಡೋಣ ನೋಡೋಣ ಅಂತ ಹಿಂಗೆ ಹೊತ್ತುಗಳು ಹಾಕತ್ತಾರೆ ಅವ್ರು. ಈಗ ತಿರುಗಡೆ 1 ಆಗಿ ಹೋತ್ರಿ, ಅದು ತೊಂದರೆ ಅಂದ್ರೆ ಸರ್ ನಮ್ಗೆ ಬಡಿಗೆ ತೊಗೊಂಡು ನಾಯಿಗಳಿಗೆ ಭಾಳ ಬಡಿತಾರೆ ರೀ ಅವ್ರು. ರಾತ್ರಿ ಆದ್ರೆ 8 ಆತಂದ್ರೆ ನಾವು ಸ್ವಲ್ಪ ಆಗಲ್ಲ ಒಳಗೆ ಹೋಗ್ಬಿಟ್ಲೆ ಅವ್ರು ನಾಯಿಗೂ ಊಟ ಮಾಡಕ್ಕೆ ಬರ್ತಾರಲ್ರಿ, ಆ ಟೈಮ್ನಾಗ ಬಡಿಗೆ ತೊಗೊಂಬಂದು ಬೆಳಕ ನಿಂದಿರ್ಬಿಡ್ತಾರೆ ರೀ ಅವ್ರು. ಬಟ್ ನಾಯಿಗಳು ಒಟ್ಟು ಬರಬೇಡದು ಓಣ್ಯಾಗ, ನಾಯಿಗೂ ತೊಂದರೆ ಕೊಡ್ತಾರೆ ಸರ್, ಮತ್ತು ನಮ್ಮ ಮನೆಯವರು ಬಡಿಬೇಕಂತ ವಿಚಾರ ಮಾಡಿದ್ದಾರೆ ಈಗ. ಈಗ ನಾಯಿಗಳು ಬಡಿ ಬಂದ್ ಮಾಡೋದು ಈಗ ಮನುಷ್ಯನ ಬಡಿಬೇಕಂತ ಪ್ಲ್ಯಾನ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಾವು ಹೋಗಿ ಕೇಸನ್ ಕಂಪ್ಲೀಟ್ ಕೊಟ್ಟರೆ ಶಾಪುರ್ ಸಿಪಿಐ ಅವ್ರಿಗೆ ಏನು ಕಾಲ ತಗೋವಲ್ಲ ರೀ ಅವ್ರು, ಏ ಅದೇ ಹೆಂಗೆ ಬಡಿತಾರ ಅದೇ ಹೆಂಗೆ ಮಾಡ್ತಾರ ಅಂತ ಈಗ ನಮ್ಮ ದಬಾಸ್ ಹಾಕತ್ತಂದ್ರೆ ಅವ್ರು. ಹಾಂ ಸರ್, ನಮ್ಮ ಕಡೆ ಲೈಸೆನ್ಸ್ ಐತಲ್ಲ ಸರ್, ನಮ್ಗೆ ಲೈಸೆನ್ಸ್ ಐತೆ ಸರ್. ನಾವು ಅದಕ್ಕೆ ನಾವು ನಮಗೆ ಮೊದಲು ಲೈಸೆನ್ಸ್ ಕೊಡುವಾಗ ನಮ್ಗೆ ಹೇಳಿ ಕೊಟ್ಟಿದ್ದಾರೆ ಸರ್, ಯಾರು ಕೂಡ ಜಗಳ ಮಾಡಬೇಡ್ರಿ, ಯಾರು ಕೂಡ ಏನು ಮಾಡಕ್ಕೆ ಹೋಗ್ಬೇಡ್ರಿ, ನಿಮ್ಮ ಕಡೆ ಏನು ತೊಂದರೆ ಆದ್ರೂ ನೀವು ಕಂಪ್ಲೀಟ್ ಕೊಡ್ರಿ, ನಿಮ್ಮ ಕಂಪ್ಲೀಟಿಂದ ನಿಮ್ಗೆ ಸಹಕಾರ ಸಿಗ್ತೈತೆ ಅಂತ ನಮ್ಗೆ ಮೊದಲೇ ಹೇಳಿದಾರೆ ಸರ್. ಅದಕ್ಕೆ ನಾವು ಏನೇ ಆದ್ರೂ ಜಗಳ ಆತಂದ್ರೆ ನಾವು ಏನೋ ಪ್ರಯೋಜನ ಆಗಿದೆ ಸರ್, ನಮ್ಗೆ ನಾವು ಅದಕ್ಕೆ ಮೋದಿ ಕರ್ಕೊಂಡು ಹೋಗಿ ಸರ್. ನಮ್ಮ ಸರ್ ಅನಿತಾ ದೊಡ್ಡಮನಿ.